ತುಂಬ ಯಶಸ್ವಿಯ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ನಾನು ಅಂಬರೀಷ್ ಅವ್ರ ಜೊತೇಲಿ ಒಡನಾಟ ಅಥವಾ ಅವರು ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರಲ್ಲಿ ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದ್ರು, ಅದನ್ನು ನಿರ್ದೇಶನ ಮಾಡಿದ್ದು ದ್ವಾರಕೀಶ್ ಅವರು. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಹಲವಾರು ಸತಿ ಭೇಟಿ ಮಾಡಿ ಅವರು ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರೋರು. ಅವ್ರ ಸಿನಿಮಾದಲ್ಲಿ ಯಾವ ರೀತಿ ಮನರಂಜನೆ ಮಾಡಿದ್ರು ಅದೇ ರೀತಿ ಅವರು ನಿಜ ಜೀವನದಲ್ಲೂ ಎಲ್ಲರನ್ನೂ ನಗ್ನಗಿಸ್ತಾ ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಹ್ಯಾಪಿ ಪರ್ಸ್ನಾಲಿಟಿ ಆಗಿದ್ದರು. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು. ದುಃಖದಲ್ಲೇ ಇದ್ವಿ, ಆದ್ರೂ ದೇವರು ಒಂದು ರೀತಿ ಅವರಿಗೆ ನೆಮ್ಮದಿಯಿಂದ ಶಾಂತಿಯುತವಾಗಿ ಅವರನ್ನು ಕರ್ಕೊಂಡು ಹೋಗಿದ್ದ ರೀತಿಯೂ ಅದು ಒಂದು ವರವೇ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಈ ನೋವನ್ನು ಭರಿಸೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಇದು ದ್ವಾರಕೀಶ್ ಅವರಿಗೆ ದೊಡ್ಡ ಗೌರವ. ಅವರು ಬದುಕಿದ್ದಾಗ ಇಷ್ಟು ದೊಡ್ಡ ಪ್ರಚಾರ ಅವ್ರಿಗೆ ಸಿಗಲಿಲ್ಲ. ಆ್ಯಕ್ಚುಲಿ ನಮ್ಮ ವಾಣಿಜ್ಯ ಮಂಡಳಿ ಇದನ್ನು ಮೊದಲಿಂದಲೂ ಗಮನಿಸಬೇಕು. ದ್ವಾರಕೀಶ್ ಅವರು ಎಂಟರ್ಟೈನ್ಮೆಂಟ್ ವರ್ಲ್ಡ್ಗೆ ಒಂದು ಇನ್ಸ್ಪಿರೇಷನ್ ಮತ್ತು ಲೆಸನ್. ಫಿಲ್ಮ್ ಮೇಕಿಂಗ್ ಅಂದರೆ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್. ಅದಕ್ಕೆ ಅವರು ಇನ್ಸ್ಪಿರೇಷನ್ ಆಗಿದ್ದರು, ಅತಿಯಾಗಿ ಹೋಗೋದಕ್ಕೆ ಅವರು ಒಂದು ಲೆಸನ್ ಕೂಡ ಆಗಿದ್ದರು. ಬಟ್ ಅವ್ರದ್ದು ಪರಿಪೂರ್ಣವಾದ ಜೀವನ. ನಾನು ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ನೋಡಿ. ಮೆಟ್ರೋ ಗೋಲ್ಡ್ವಿನ್ ಮೇಯರ್ ಆ ಥರದ್ದು ಒಂದು ಸಂಸ್ಥೆ ಆಗಬೇಕು ಅಂತ ಕನಸು ಕಂಡ ಮೊದಲನೇ ಕನ್ನಡಿಗ ದ್ವಾರಕೀಶ್ ಅವರು. ಅವ್ರದ್ದು ಸ್ಕೂಲೇ ಉಳಿಸ್ಕೂ ಸ್ಕೂಲು, ರಂಜನೆ ರಂಜನೆ ರಂಜನೆ. ಅದಕ್ಕೆ ಬೇಕಾದ ಸ್ಫೂರ್ತಿ ದ್ವಾರಕೀಶ್ ಆ್ಯಂಡ್ ಲೆಸನ್. ಅವ್ರದ್ದು ಪರಿಪೂರ್ಣ ಜೀವನ ಆಗಿದೆ. ಕನ್ನಡ ಚಿತ್ರರಂಗ ಅವರನ್ನು ಸದಾ ಸ್ಮರಿಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವ್ರು ಇದ್ದಾಗಲೂ ಸಾಕಷ್ಟು ಚೆನ್ನಾಗಿ ಸ್ಫೂರ್ತಿ ಆಗಿದ್ದರು, ರಾತ್ರಿ ಅವ್ರು ಇಲ್ಲವಾದರೂ ಸಹ ಒಂದು ಚೆನ್ನಾಗಿ ಸ್ಫೂರ್ತಿ ಆಗಿದ್ದಾರೆ. ಅವರ ಎರಡು ನಯನಗಳನ್ನು ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರಕ್ಕೆ ಡೊನೇಟ್ ಮಾಡುವ ಮೂಲಕ ಬೇರೆಯವರಿಗೆ ದೃಷ್ಟಿಯಾಗುವಂಥ ಒಂದು ಸ್ಮಾರ್ಟ್ ಕಾರ್ಯ ಮಾಡಿದ್ದಾರೆ. ಏನಾಗ್ತದೆ ದ್ವಾರಕೀಶ್ ಅವರು ಇದ್ದಷ್ಟು ಕಾಲು ಮಾಡಿದ್ದೆಲ್ಲ ಒಳ್ಳೆ ಕೆಲಸವೇ, ಮತ್ತು ಸ್ವಾರ್ಥ ಕಡಿಮೆ, ಸಮಾಜ ಜಾಸ್ತಿ. ನಾನು ಅವ್ರನ್ನ ಸುಮಾರು 40 ವರ್ಷದಿಂದ ಬರಲೆ. ಬೆಂಗಳೂರು ಭೂತ ಅನ್ನೋ ಒಂದು ಚಿತ್ರದಲ್ಲಿ ಅವರು ನಾಯಕ, ನಾನು ಡೈಲಾಗ್ ರೈಟ್ರು. ಅಲ್ಲಿಂದ ನನಗೆ ಅವ್ರ ಸ್ನೇಹ. ಸಿನಿಮಾಗಳು ಕೈಲಿಲ್ಲದೇ ಇದ್ದಾಗ ಅವರೆಲ್ಲ ನಾಟಕ ರಂಗದಲ್ಲಿ ದುಡಿಯೋರು, ಅವರು ಸ್ಟೇಜ್ ಮೇಲೆ ದುಡಿತಿದ್ದರೆ ನಾವು ಅವ್ರಿಗೆ ಹಿಂದೆ ವಾದ್ಯದಲ್ಲಿ ದುಡಿತಾ ಇದ್ವಿ. ಅಲ್ಲಿಂದ ನನಗೆ ಅವ್ರ ಸ್ನೇಹ. ಅವರು ಯಾವತ್ತೂ ನೇರವಾಗಿ ಮಾತಾಡ್ತಿದ್ರು, ಪ್ರೊಡಕ್ಷನ್ಗೆ ಏನು ಬೇಕೋ ಅದಕ್ಕೆ ದುಡಿತಿದ್ರು. ಅವ್ರಿಗೆ ಒಂದು ತಮಾಷೆ ಮಾಡಿದೆ, ಅವರು ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು, ನಮ್ಮ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ತಿದ್ರು. ಸರ್, ಏನು ನಿಮ್ಮ ಉತ್ಸಾಹ ಇಷ್ಟೊಂದಿದೆ ಅಂದರೆ, ಅವರು ತಮಾಷೆ ಹೇಳಿದ್ರು, ಆಫ್ರಿಕಾದಲ್ಲಿ ಶೀಲಾ, ಇಂಡಿಯಾದಲ್ಲಿ ಸಾಲ ಅಂತ. ಅವರು ತಮ್ಮ ಪ್ರತಿ ಕೆಲಸವನ್ನು ಭಾಳ ಉತ್ತಮವಾದ ರಂಜನೆಯಿಂದ ಕೆಲಸ ಮಾಡ್ತಾಯಿದ್ರು. ಮತ್ತು ಅವರು ಪೇಮೆಂಟ್ ಕೊಟ್ಟ ರೀತಿ ಕನ್ನಡ ಚಿತ್ರರಂಗದಲ್ಲಿ ಮೊದಲು ಅಂತ ನನ್ನ ಭಾವನೆ. ಟೆಕ್ನಿಷಿಯನ್ಗೆ ದುಡ್ಡು ಕೊಡುವಾಗ ಅವರು ಪ್ರೀತಿಯಿಂದ, ಸಂತೋಷದಿಂದ, ಉತ್ಸಾಹದಿಂದ ಕವರೆಲ್ಲ ದುಡ್ಡು ಕೊಡೋರು. ಅದಾದಮೇಲೆ ನಾನು ನೋಡಿದ್ದು ನಮ್ಮ ಯಜಮಾನರು, ನಮ್ಮ ಯಜಮಾನರು ಆದಮೇಲೆ ನಮ್ಮ ರಾಕ್ಲೈನ್ ವೆಂಕಟೇಶು. ಅಂದರೆ ತಂತ್ರಜ್ಞರಿಗೆ ಅವರೊಂದು ಸ್ಫೂರ್ತಿಯಾಗಿರ್ತಿದ್ರು. ಈಗ ಅವರ ಕಣ್ಣುಗಳನ್ನು ಪ್ರದಾನ ಮಾಡಿದ್ದಾರೆ ಅಂತ ಕೇಳಿಬಿಟ್ಟೆ. ಅದೇನು ದೊಡ್ಡ ವಿಷಯ ಅಲ್ಲ, ಅವರ ಹೃದಯದಲ್ಲಿ ವೈಶಾಲ್ಯತೆ ಇತ್ತು, ಕಲೆ ಇತ್ತು, ಮತ್ತು ಅವರ ಹೃದಯದಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳಿದ್ದರು. ಅವರ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವರೊಂದು ಬಲವಾದರು. ನಿಜವಾಗ್ಲೂ ಹೇಳಬೇಕಂದ್ರೆ ವಿಷ್ಣುವರ್ಧನ್ ಅವರಿಗೆ ಮಾರಲ್ ಸಪೋರ್ಟ್ ಆಗಿದ್ದವರೇ ದ್ವಾರಕೀಶ್ ಅವರು. ಅವರು ಇಲ್ದಿದ್ದರೆ ವಿಷ್ಣು ಅವರ ಕೀರ್ತಿ ಆ ಎತ್ತರಕ್ಕೆ ಬೆಳೆಯೋದು ನನಗೆ ಅನುಮಾನ ಇತ್ತು. ಅವರಿಬ್ಬರ ಸ್ನೇಹ ಚಂದನವನಕ್ಕೆ ಎರಡು ಕೊಂಬು ತಂದುಕೊಟ್ಟಿದೆ. ಅವರ ಆತ್ಮ ಶಾಂತಿಯಿಂದಲಿ. ಥ್ಯಾಂಕ್ ಯು. ನಿಮಗೆಲ್ಲ ಗೊತ್ತಿದೆ ಎಷ್ಟು ಕನ್ನಡ ಚಿತ್ರರಂಗ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ, ತುಂಬ
ಭಾಳ ದೊಡ್ಡ ವಹಿವಾಟು ವಾಣಿಜ್ಯ ಉದ್ಯಮ ವಾಣಿಜ್ಯ ಆಗಿದೆ, ಹೆಚ್ಚು ದೊಡ್ಡ ಹೆಸರಾಗಿದೆ ಅಂತ ಅಂದರೆ ಅದರ ಹಿನ್ನೆಲೆಯಲ್ಲಿ ದ್ವಾರಕೀಶ್ ಅವರ ಕೊಡುಗೆ ಭಾಳ ದೊಡ್ಡದಿದೆ. ಕನ್ನಡ ಚಿತ್ರಗಳನ್ನು ಮೊದಲಿಗೆ ಹೊರದೇಶದಲ್ಲಿ ಶೂಟ್ ಮಾಡೋದ್ರಿಂದ ಹಿಡಿದು ಕಿಶೋರ್ ಕುಮಾರ್, ಕಪಿಲ್ ಹರಿ ಇಂಥ ದಿಗ್ಗಜರುಗಳನ್ನು ಕನ್ನಡಕ್ಕೆ ಕರ್ಕೊಂಡು ಬಂದಂಥವರು. ಸದಾ ಸಿನಿಮಾ ಪ್ರೀತಿಯಿಂದಲೇ ಏಳು ಬೀಳಿನ ಮಧ್ಯೆ ಸಿನಿಮಾ ಮಾಡ್ತಾ ಮಾಡ್ತಾನೆ ಮಾಡ್ತಾನೆ ಸಿನಿಮಾದಲ್ಲೇ ಬದುಕನ್ನು ಕಟ್ಕೊಂಡಂಥವ್ರು. ಇವತ್ತವರು ತುಂಬ ಆಯುಷ್ಯ ಅಂತ ಹೇಳಬೇಕು, ತುಂಬ ಆಯುಷ್ಯದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಖಂಡಿತ ಚಿತ್ರರಂಗಕ್ಕೆ ಒಬ್ಬ ಮಾರ್ಗದರ್ಶಕರ ಕೊರತೆ ಇದೆ ಅಂತ, ಮತ್ತೊಮ್ಮೆ ಇನ್ನೊಂದು ದೊಡ್ಡ ಕೊರತೆ ಉಂಟಾಯಿತು ಅಂತಲೇ ನಾನು ಭಾವಿಸ್ತೇನೆ. ಅದಾದರೆ ಎಂಥದೇ ಸನ್ನಿವೇಶದಲ್ಲೂ ದ್ವಾರಕೀಶ್ ಅಂತವರ ಒಂದು ಮಾರ್ಗದರ್ಶನ ಸಿಗ್ತಿತ್ತು, ಆ ಮಾರ್ಗದರ್ಶನ ಕೂಡ ಈಗ ಇಲ್ಲವಾಯಿತು. ದೇವರು ಅವರ ಇಡೀ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದ್ವಾರಕೀಶ್ ಅವರು ಅವರ ಬಣ್ಣದ ನಂಟು ಅವರ ಕುಟುಂಬದಲ್ಲೂ ಇದೆ. ಯೋಗಿ ಮತ್ತು ಎಲ್ಲ ಇಡೀ ಕುಟುಂಬಕ್ಕೆ ಈ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮ್ಮ ಹಿರಿಯ ಕನ್ನಡ ಚಿತ್ರರಂಗದ ಹಿರಿಯ ನಟರು, ನಿರ್ಮಾಪಕರು, ನಿರ್ದೇಶಕರು ಅವರ ಹೇಳಿಕೆಯಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ಇಡೀ ಕರ್ನಾಟಕಕ್ಕೆ ನೋವನ್ನುಂಟು ಮಾಡಿದೆ. ಇದರಲ್ಲೂ ಭಾಳ ಬೇಸರ ಆಗ್ತದೆ. ಲೊಕೇಶನ್ನ ಇಷ್ಟು ಬೇಗ ಹೋಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕಳೆದ ತಿಂಗಳು ಒಂದು 25 ಡೇಸ್ ಆಗಿರ್ಬೋದು, ನಾನು ಶಶಿಕುಮಾರ್ ಅವರು ಅವ್ರ ಮನೆಗೆ ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಬಣ ಅಂತೇಳಿ ಹೋಗ್ತದೆ. ಭಾಳ ಖುಷಿ ಖುಷಿಯಿಂದ, ಭಾಳ ಲವಲವಿಕೆಯಿಂದ ಮಾತ್ರ ಶಶಿಕುಮಾರ್ ಹತ್ರ ಸುಮಾರು ಒಂದು 2 ಗಂಟೆಗಳ ಕಾಲ ನಾವು ಇಂಡಸ್ಟ್ರಿ ಬಗ್ಗೆ, ಹಿಂದೆ ಕನ್ನಡ ಚಿತ್ರರಂಗದ ಬಗ್ಗೆ ಹೇಗಿತ್ತು, ಹೇಗೆ ನಿರ್ಮಾಣ ಆಗ್ತಾಯಿತ್ತು, ಹೇಗೆ ಪ್ರದರ್ಶನ ಆಗ್ತಾಯಿತ್ತು ಅನ್ನೋದು ಚರ್ಚೆ, ಹಿಂದೆ ಹೇಗೆ ನಡೀತಾ ಪ್ರತಿಯೊಂದು, ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಏನು ಸಿನಿಮಾ ಹೇಗೆ ನಡೀತಾ ಇದೆ ಅನ್ನೋದು ಕೂಡ ಪ್ರತಿಯೊಂದು ಪರಸ್ಪರ ಒಬ್ರಿಗೊಬ್ರು ಎಲ್ಲರೂ ಹಂಚ್ಕೊಂಡು. ನಿಜವಾಗ ಅವರು ಕನ್ನಡ ಚಿತ್ರದ ಬಗ್ಗೆ ಎಷ್ಟು ಒಂದು ಕಾಳಜಿ, ಒಂದು ಪ್ರೀತಿ, ಪ್ರೇಮ ವಿಷಯ, ಅಷ್ಟು ಎಷ್ಟು ಸಂಬಂಧ ಅಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ತುಂಬ ಪ್ಯಾಷನೇಟ್ ಪರ್ಸನ್. ಯಾಕಂದರೆ ಅವರು ಈಗಿನ ಒಂದು ವಯಸ್ಸಲ್ಲೂ ಕೂಡ ಆ ಚಿತ್ರ ನಿರ್ಮಾಣ ಒಂದು ಆಸಕ್ತಿ, ಒಂದು ಪ್ರೀತಿ ಕಳ್ಕೊಂಡಿದ್ರು. ಇವತ್ತು ಕೂಡ ಅವರು ಚಿತ್ರ ನಿರ್ಮಾಣ ಮಾಡಬೇಕಂತೇಳಿ ಭಾಳ ಆಸೆ ಪಡ್ತಾಯಿದ್ರು. ಮಾತ್ರ ಈ ಒಂದು ಹಿರಿಯ ವಯಸ್ಸಲ್ಲೂ ಕೂಡ ನಿಜಲ್ಲ ಅವ್ರ ಕಂಡ್ರೆ ನಿಜಲ್ಲ ಒಂದು ಎಲ್ಲ ನಿರ್ಮಾಪಕರಿಗೆ ಒಂದು ಸ್ಪಿರಿಟ್ ಅಂತಲೇ ಹೇಳ್ಬೋದು ನಿಜಲ್ಲ. ಯಾಕಂದರೆ ಒಂದು ಪ್ರತಿಯೊಬ್ಬ ನಿರ್ಮಾಪಕರು ದ್ವಾರಕೀಶ್ ಅವರು ಏನೇನು ಸಿಕ್ಕಿಬಿಟ್ರೆ ಖಂಡಿತವಾಗ್ಲೂ ಅವ್ರು ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಳ್ಳಲ್ಲ. ಇನ್ನೂ ಹೆಚ್ಚಿನ ಎನರ್ಜೆಟಿಕ್ ಆಗಿ ಇನ್ನೊಬ್ಬ ನಿರ್ಮಾಪಕರು ಪ್ರೇರಣೆ ಆಗ್ತದೆ ಅಂತ ಒಂದು ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದು ಇದು ಇಂಡಸ್ಟ್ರಿಗೆ ಕರ್ನಾಟಕಕ್ಕೆ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಆ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು, ಮತ್ತು ಯೋಗಿ ಗಿರಿ ಎಲ್ಲರಿಗೂ ಅಭಿ ಪ್ರತಿಯೊಬ್ಬರಿಗೂ ಅವ್ರ ಮನೆ ಕುಟುಂಬಕ್ಕೆ ಒಂದು ಸುಖವಿಯುತ್ತದೆ, ಒಂದು ಶಕ್ತಿನ ತುಂಬಿ ದೇವರು ಅಂತೇಳಿ ನಾನು ಪ್ರಾರ್ಥನೆ. ಕನ್ನಡ ಚಿತ್ರರಂಗದ ಮೊದಲ ಶೋಮ್ಯಾನ್ ಅಂದರೆ ಅದು ನಮ್ಮ ಪ್ರೀತಿಯ ದ್ವಾರಕೀಶ್ ಸರ್ ಅವರು. ಎಲ್ಲ ಪರಭಾಷಿಗರು ಕೂಡ ನಮ್ಮ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ವ್ಯಕ್ತಿ ಅವರು. ಅವರೆಲ್ಲರೂ ಮೊದಲುಗಳು ಅಂದರೆ ಹಿಟ್ ಹೈ ಬಡ್ಜೆಟ್ ಸಿನಿಮಾಗಳು ಮಾಡಿದ್ರಲ್ಲಿ ಅವರೇ ಮೊದಲು, ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ಮಾಡಿದ್ರಲ್ಲೂ ಅವರೇ ಮೊದಲು. ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಹೇಳಿದ್ದು, 4-track ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಮಾಡಿದ್ದು ಅವರೇ ಮೊದಲು. ಲಂಡನ್ನಲ್ಲಿ ಮೊದಲನೇ ಬಾರಿ ಆಡಿಯೋ ಮಿಕ್ಸಿಂಗ್ ಮಾಡಿಸಿದ್ದು ಕೂಡ ಅವರೇ ಮೊದಲು. ಹೀಗೆ ಕನ್ನಡಕ್ಕೆ ಹಲವು ಮೊದಲುಗಳನ್ನು ತಂದುಕೊಟ್ಟಂಥ ಮೊಟ್ಟ ಮೊದಲನೇ ಸಾಧಕ ನಮ್ಮ ದ್ವಾರಕೀಶ್ ಸರ್ ಅವರು. ಆ್ಯಂಡ್ ಅತ್ಯುತ್ತಮ ನಟರು ಸಹ, ನಮ್ಮನ್ನೆಲ್ಲ ಸದಾ ನಗಿಸ್ತಾ, ಜೊತೆಗೆ ಅವರ ಅಭಿನಯದ ಮೂಲಕ ಎಮೋಷ್ನಲ್ ಆಗಿ ನಮ್ಮನ್ನು ಅಳಿಸ್ತಾ, ಇವತ್ತು ಅವರ ಅಗಲಿಕೆಯಿಂದ ನಮ್ಮನ್ನು ನಿಜವಾಗಲೂ ಅವರು ಅಳಿಸ್ಬಿಟ್ಟು ಹೋಗಿದ್ದಾರೆ. ಆದರೆ
ಅಂಥ ಮೇರು ಕಲಾವಿದರಿಗೆ ಸಾವಿಲ್ಲ, ಅವರು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿ ಇದ್ದೇ ಇರ್ತಾರೆ. ನಮಸ್ಕಾರ.